ಉಪನ್ಯಾಸವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ನಮಗೆಲ್ಲ ಗೊತ್ತಿದೆ ನಾರಾಯಣ ಗುರುಗಳು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಅವರು ಹಾಕಿಕೊಟ್ಟಿರ್ತಕ್ಕಂಥ ಏನು ಇವತ್ತು ನಮಗೆ ತಿಳಿವಳಿಕೆಯನ್ನು ಇವತ್ತು ನಾವು ಯಾವ ರೀತಿ ನಾವು ಬದುಕಬೇಕು ಅಂತಕ್ಕಂಥದ್ದು ಮಾರ್ಗದರ್ಶನ ಕೊಟ್ಟಿದ್ದೆ ನಾನು ಹೆಚ್ಚು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಅವ್ರ ಗಮನಕ್ಕೆ ತರ್ತಾ ಇದ್ದೆ ನಾನು ಎರಡು ಸಾವಿರದ ಹದಿನಾರಲ್ಲಿ ಒಂದು ಪ್ರಶ್ನೆಯನ್ನು ವಿಧಾನಸೌಧದಲ್ಲಿ ಹಾಕಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಂತ ಹೇಳಿದರೆ ನಮ್ಮ ಸಮಾಜದ ಇಡೀ ರಾಜ್ಯದಲ್ಲಿ ನಾರಾಯಣ ಗುರುಗಳ ಜಯಂತಿಯನ್ನು ಸರ್ಕಾರದ ವತಿಯಿಂದ ಮಾಡ್ತಾ ಇರಲಿಲ್ಲ ಅದಕ್ಕೆ ನೀವು ಮಾಡಬೇಕು ಅಂತ ಹೇಳಿ ಕೇಳಿದಾಗ ಒಂದೇ ಮಾತಲ್ಲಿ ಅವರು ಅವತ್ತು ಉತ್ತರವನ್ನು ಕೊಟ್ಟಿದ್ದರು ಈ ವರ್ಷದಿಂದಲೇ ಅಂದರೆ ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಇವತ್ತೇನಾದರೂ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೀವಿ ಗುರುಗಳಿಗೆ ಅಗೌರವನ್ನ ನಮ್ಮ ಸರ್ಕಾರದಿಂದ ಬಂದಿದೆ ಅಂತ ಹೇಳಿದರೆ ಅದು ಮಾನ್ಯ ಸಿದ್ದರಾಮಯ್ಯವರಿಂದ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ಸಂದರ್ಭದಲ್ಲಿ ಪಠ್ಯ ಪುಸ್ತಕದಲ್ಲಿ ಅವರ ಬಗ್ಗೆ ಹಾಕ್ತಕ್ಕಂಥದ್ದು ಮತ್ತು ಅವರ ಬಗ್ಗೆ ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ಹೇಳಿದಾಗ ಅದಕ್ಕೂ ಕೂಡ ಆ ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದು ಎಲ್ಲೋ ನನ್ನ ಭಾಗ್ಯ ಇವತ್ತು ಎಲ್ಲೋ ಒಂದು ರೀತಿಯಲ್ಲಿ ಶಿಕ್ಷಕ ಶಿಕ್ಷಣಕ್ಕೆ ಯಾಕೆಂದರೆ ನಾರಾಯಣ ಗುರುಗಳು ಒಂದೇ ಜಾತಿ ಒಂದೇ ಮತ ಒಂದೇ ದೇವರ ಜೊತೆಗೆ ದೇವಸ್ಥಾನದಕ್ಕಿಂತ ಶಾಲೆಗಳನ್ನು ದೊಡ್ಡದು ಮಾಡ್ರಿ ದೇವಸ್ಥಾನಗಳನ್ನು ಚಿಕ್ಕದು ಮಾಡ್ರಿ ಅಂತ ಹೇಳಿದರು ಆದರೆ ಆ ಆ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಇವತ್ತು ನನಗೆ ಕೊಟ್ಟಿದ್ದಾರೆ ಶಿಕ್ಷಣವನ್ನು ಅಂಥೇಳಿ ಅಂದರೆ ಎಲ್ಲ ಒಂದು ರೀತಿಯಲ್ಲಿ ನಾರಾಯಣ ಗುರುಗಳ ತತ್ವವನ್ನು ತಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಧು ನೀವು ಮಾಡಿ ಅಂಥೇಳಿ ನನಗೆ ಹೇಳಿದ್ದಾರೆ ಸಂಪೂರ್ಣವಾಗಿ ತುಂಬ ಸಹಕಾರವನ್ನು ನನಗೆ ಬರ್ತಾ ಇದೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಂದ ಎಲ್ಲ ಇಲಾಖೆಯಿಂದ ಭಾಳ ಹೆಚ್ಚು ಇಲಾಖೆ ಶೇಕಡ ನಲವತ್ತು ಪರ್ಸೆಂಟ್ ಸರ್ಕಾರಿಯಲ್ಲಿ ಇರ್ತಕ್ಕಂಥ ನೌಕರು ನನ್ನ ಇಲಾಖೆಯಲ್ಲಿದ್ದಾರೆ ಸುಮಾರು ಒಂದು ಕೋಟಿ ಆರು ಲಕ್ಷ ಮಕ್ಕಳು ಇವತ್ತು ನನ್ನ ಇಲ ಇಲಾಖೆಯಲ್ಲಿದ್ದಾರೆ ಅದು ನನಗೆ ಹೆಮ್ಮೆನೂ ಕೂಡ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ತನೂ ಕೂಡ ಸಹಕಾರವನ್ನು ಬರ್ತಾ ಇದೆ ನಾನು ಇವತ್ತಿನ ಒಂದೇ ಒಂದು ಹೇಳೋದು ಗುರುಗಳು ಹೇಳಿದ್ದಾರೆ ಸಂಘಟನೆಯಲ್ಲಿ ಶಕ್ತಿವಂತರಾಗರಿ ಅಂತ ಹೇಳಿ ಸಂಘಟನೆಯಲ್ಲಿ ಶಕ್ತಿವಂತರಾಗಲಿ ವಿದ್ಯಾಭ್ಯಾಸದಿಂದ ಸ್ವತಂತ್ರ ಆಗಿರಿ ಅಂತೇಳಿ ಆ ನಿಟ್ಟಿನ ಮೇಲೆ ನಾವೆಲ್ಲರೂ ಕೂಡ ಆ ನಿಟ್ಟಿನ ಮೇಲೆ ಹೋಗೋಣ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಹೆಚ್ಚು ಮಾತನ್ನು ಹೇಳೋದಿಲ್ಲ ಆದರೆ ತಿಮ್ಮೇಗೌಡರು ಒಂದು ಮನವಿಯನ್ನು ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೂಡ ನಮ್ಮ ಸಮಾಜದ ವತಿಯಿಂದ ನಾನು ನಮ್ಮ ಸಮಾಜದ ಮಕ್ಕಳ ಏಳಿಗೆಗೆ ನಾವೇನು ಬಡತನದಲ್ಲಿ ಇದ್ದೀವಿ ಒಂದು ಹಂತಕ್ಕೆ ಬರಬೇಕು ಅಂತ ಹೇಳಿದರೆ ನಿಮ್ಮ ಕೊಡುಗೆ ಅಪಾರವಾಗಿದೆ ಸರ್ ತುಂಬ ಮಾಡಿದ್ದೀರಿ ನಮ್ಮ ತಂದೆ ಬಂಗಾರಪ್ಪ ಜಿದ್ದು ಇರ್ಬೋದು ಎಲ್ಲ ಒಂದು ರೀತಿಯಲ್ಲಿ ದೇವರಾಜರ ಸವರು ಕೂಡ ಆ ಸಂದರ್ಭದಲ್ಲೆಲ್ಲ ಮಾಡಿದ್ದಾರೆ ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ ನಾರಾಯಣಗುಳ್ಗರ ಜಯಂತಿ ಜೊತೆಗೆ ದೇವರಾಜರಸವರ ಒಂದು ಜಯಂತಿಯನ್ನು ಮಾಡ್ತಕ್ಕಂಥದ್ದು ಹಿಂದುಳಿದ ವರ್ಗದವರಿಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರ ಒಂದು ಹುಟ್ಟಿನ ದಿನ ಇದೆಲ್ಲ ನೆನೆಸ್ಕೊಂಡ್ರೆ ಎಲ್ಲೋ ಇವತ್ತು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನದ ಒಂದು ಒಂದು ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ನಾವು ಡಿಸೆಂಬರ್ ಹತ್ತನೇ ತಾರೀಕು ತಾವು ಸಮಯವನ್ನು ಕೊಟ್ಟು ಸುಮಾರು ಭಾಳ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ವಿ ಶಿವರಾಜ್ ತಂಗಡಿಯವರು ತಾವು ಕೂಡ ಬಂದಿದ್ರಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದಿದ್ರು ಎಲ್ಲರೂ ಕೂಡ ಎಲ್ಲ ಇಪ್ಪತ್ತಾರು ಪಂಗಡಗಳು ಕೂಡ ನಾವೆಲ್ಲ ಸೇರಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಸಮಾವೇಶವನ್ನು ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ಮಾನ್ಯ ತಿಮ್ಮೇಗೌಡರ ಒಂದು ನೇತೃತ್ವದ ಮಾಡಿದ್ರಿ ಅದಕ್ಕೆ ತಮಗೆ ಅಲ್ಲಿ ಬಂದು ಕೆಲವು ಮನವಿಯನ್ನು ಕೂಡ ಇವತ್ತು ಮನವಿ ಕೊಟ್ಟಿದ್ದಾರೆ ಸರ್ ನಮಗೆ ವಿಶ್ವಾಸ ಇದೆ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಸಮಯ ಆಗಿರ್ಬೋದು ಇಲ್ಲ ಅಂತ ಹೇಳಿ ನಮ್ಮ ನಿಗಮಂಡಳಿ ಮತ್ತು ಅವರ ಬೇಡಿಕೆಗಳಿಗೆ ನಾನು ಕೂಡ ಒಂದು ಧ್ವನಿಯನ್ನು ಕೊಡಿಸಿ ನಮ್ಮ ಸಮಾಜದ ವತಿಯಿಂದ ನಮ್ಮ ಅಧ್ಯಕ್ಷರ ಜೊತೆಗೆ ತಮಗೆ ನಾನು ವಿಶೇಷವಾಗಿ ಮನವಿಯನ್ನು ನಮ್ಮ ಸಮಾಜಕ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಗುರುಗಳ ಜಯಂತಿಯನ್ನು ಎಲ್ಲ ಶಾಲೆ ಮತ್ತು ಸರ್ಕಾರಿ ಆಫೀಸಲ್ಲೂ ಮಾಡಿದರೆ ಎಲ್ಲೋ ಒಂದು ಯಾಕೆಂದರೆ ಅದು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ನಿರ್ಧಾರ ಅನಿಸುತ್ತೆ ಮಕ್ಕಳಿಗೆ ನಾವು ಎಲ್ಲಿ ಚಿಕ್ಕ ಮಕ್ಕಳಿಗೆ ನಾವು ನಾರಾಯಣ ಗುರುಗಳು ಬ ತತ್ವ ಸಿದ್ಧಾಂತವನ್ನು ಹೇಳ್ಕೊಡ್ತೀವಿ ಅದೇ ರೀತಿ ಶಾಲೆಯಲ್ಲೂ ಕೂಡ ಮತ್ತು ಎಲ್ಲ ರೀ ಸರ್ಕಾರಿ ಆಫೀಸ್ಗಳಲ್ಲಿ ಅದನ್ನು ಮಾಡಿದರೆ ಅದು ನಾರಾಯಣ ಗುರುಗಳಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಇವತ್ತಿನ ಒಂದು ದಿನಮಾಸದಲ್ಲಿ ಇವತ್ತೇನು ವಾತಾವರಣ ಅಂದರೆ ರಾಜಕೀಯವಾಗಿರ್ಬೋದು ಜಾತಿ ಬಗ್ಗೆ ಇರ್ಬೋದು ಧರ್ಮದ ಬಗ್ಗೆ ಎಲ್ಲ ನೋಡಿದಾಗ ಇವತ್ತು ಅದು ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸಿ ತಮಗೆ ಮನವಿಯನ್ನು ಕೊಟ್ಟು ನಮ್ಮ ಸಮಾಜದ ವತಿಯಿಂದ ಮತ್ತೊಮ್ಮೆ ತಮಗೆ ವಿಶೇಷವಾಗಿ ಗೌರವವನ್ನು ಕೊಡ್ತಾ ತಮ್ಮ ಸಹಕಾರವನ್ನು ಬೇಡಿ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ವಿಶೇಷ ನಮ್ಮ ತಂಗಡಿಗೆಯವರಿಗೂ ಕೂಡ ನನ್ನ ಗೌರವವನ್ನು ಕೊಡ್ತಾ ಸಮಾಜದ ಬಂಧುಗಳಿಗೂ ಗೌರವವನ್ನು ಕೊಟ್ಟು ನಿಮ್ಮೆಲ್ಲರ ಆಶವನ್ನು ಬೇಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಿರ್ಭೀತಿಯಿಂದ ನಿಮ್ಮ ಪರವಾಗಿ